ಹಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹಂಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೊಂತೀನಿ. ಇವತ್ತು ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಅಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಏನಕ್ಕೆ ಅಂತ ಎಲ್ಲ ಗೆಸ್ ಮಾಡ್ತಿರ್ಬೋದು. ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರೆ ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ನೋಡೋಣ. ಲೈಕ್ ಮಾಡ್ತೀನಿ, ನಾನು ಕೂಡ ಕಮೆಂಟ್ ಮಾಡ್ತೀನಿ. ಏನು ವಿಡಿಯೋ ನಮ್ಮ ಮಮ್ಮಿ ಜೊತೆ ಅಂತ ಅಂದ್ರೆ ಎಲ್ಲ ಕೇಳ್ತಾ ಇದಾರಲ್ವ, ಯಾಕೆ ನೀವು ಅಪ್ಪ ಅಮ್ಮ ಮಾತಾಡಲ್ಲ, ಯಾಕೆ ನಿಮ್ಮ ಅಪ್ಪ ಅಮ್ಮ ಮಾತಾಡಲ್ಲ, ಏನಾರ ಇದೆಯಾ, ಎಲ್ಲಾರನ್ನೂ ಫೇಸ್ ಮಾಡಿ ನೀವು ಯೂಟ್ಯೂಬ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಇಷ್ಟ ಇಲ್ಲ ಯೂಟ್ಯೂಬ್ ಮಾಡ್ತಾರದು ಅಂತ. ಆ ಥರ ಏನೂ ಇಲ್ಲ, ಅವ್ರಿಗೆ ಸ್ವಲ್ಪ ಹೇಳೋದಲ್ಲ, ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅವ್ರಿಗೆ ಕ್ಯಾಮ್ರಾ ಫೇಸಿಂಗ್ ಸ್ವಲ್ಪ ಅವ್ರ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಆ ರೀಸನ್ಗೋಸ್ಕರ ಅಷ್ಟೇ ಇವತ್ತು ಅವ್ರ ಮದುವೆ ಆಲ್ಬಮ್ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಬರ್ತಾ ಇಲ್ಲ ವಿಡಿಯೋಗೆ, ವಿಡಿಯೋಗೆ ನಾನು ಬರಲ್ಲ ಬರಲ್ಲ ಅಂತ ಇದ್ರು, ನಾನು ಕರ್ಕೊಂಡು ಬಂದಿದ್ದೀನಿ ಫೈನಲಿ ನಿಮಗೋಸ್ಕರ. ನೀವೆಲ್ಲ ಏನು ಮಾಡಬೇಕು, ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅವರು ಲೈಕ್ ಮಾಡಿಬಿಟ್ಟು ಹೋಗಿ, ಈಗ ಸಪೋರ್ಟ್ ಮಾಡ್ತಾರೆ ಅಂತ ಕೇಳೋಣ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ವ್ಲಾಗ್ ಅಂತಂದರೆ ಹೇಳಿದ್ದೀನಿ, ಮ್ಯಾರೇಜ್ ವ್ಲಾಗ್ನ ಅಪ್ಪ ಅಮ್ಮದು. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಒಂಚೂರು ಜೋರಾಗಿ ಮಾತಾಡ್ಬೇಕು ಅಷ್ಟೇ, ಒಂಚೂರು ಜೋರಾಗಿ ಕೇಳಲ್ಲ ಮಾಡ್ಬಿಡ್ತೀನಿ, ಮಾತಾಡ್ ಜೋರಾಗಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತೇನು ವಿಡಿಯೋ ಮಾಡ್ತಾ ಇರೋದು, ಏನು ಬಗ್ಗೆ? ಮದ್ವೆ ಆಗಿರೋ ದಿನ, ಮದ್ವೆ ಆಗಿರೋ ದಿನ ರಿಕ್ರಿಯೇಟ್ ಮಾಡ್ತಾ ಇದೀವ. ನೋಡಿ ಇದು ಬಂದ್ಬಿಟ್ಟು ತೋರಿಸ್ತೀನಿ, ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆಲ್ಬಮ್. ಇದೊಂದೇ ತಾನೇ ಆಲ್ಬಮ್ ಇರೋದು, ಇದೊಂದೇ ಆಲ್ಬಮ್ ಇರೋದು. ಅವಾಗೆಲ್ಲ ಇದು ಒಂದೇನೆ, ಇವಾಗ ನಾವುಗಳು ಆ ಆಲ್ಬಮು ಈ ಆಲ್ಬಮು ಪ್ರೀ ವೆಡ್ಡಿಂಗ್ ಶೂಟು ಆ ಥರ ಎಲ್ಲ ಮಾಡ್ಕೊತಾ ಇದ್ದೀವಿ, ಬಟ್ ಅವಾಗಿದ್ದಿದ್ದು ಇದು ಒಂದೇ. ಯಾವುದೋ ಹ್ಯಾಪಿ ಮೆಮೊರೀಸ್ ಅಂತ ಬರೆದಿದ್ದಾರೆ, ಈ ಥರ ಇದೆ ಕಂಪ್ಲೀಟಾಗಿ. ತೋರಿಸ್ತೀನಿ, ನಮ್ಮ ಮಮ್ಮಿ ನೇಮ್ ಬಂದ್ಬಿಟ್ಟು ವಿಜಯ ಕೇಳಿದ್ರಿ ಅನ್ಕೊಂತೀನಿ. ನಾನು ಕ್ಯೂಎನ್ಎ ವಿಡಿಯೋದಲ್ಲಿ ಮರ್ತೋಗ್ಬಿಟ್ಟಿದ್ದೆ, ನಮ್ಮ ಮಮ್ಮಿ ನೇಮ್ ಬಂದ್ಬಿಟ್ಟು ವಿಜಯ, ನಮ್ಮ ಡ್ಯಾಡಿ ನೇಮ್ ಬಂದ್ಬಿಟ್ಟು ಗೋಪಾಲ್ ಅಂತ ಹೇಳ್ಬಿಟ್ಟು ಯಾರೊಬ್ರು ಕ್ಯೂಎನ್ಎ ವಿಡಿಯೋದಲ್ಲೇ ಕೇಳಿದ್ರಿ, ಬಟ್ ನಾನು ಸಾರಿ, ನಾನು ಮರ್ತೋಗ್ಬಿಟ್ಟಿದ್ದೆ. ಹಳೇದು ತುಂಬ ಹಳೇದಾಗಿರೋದ್ರಿಂದ ಈ ಥರ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ, ಬಟ್ ಈಗ ಸದ್ಯಕ್ಕೆ ಹಿಂಗೆ ನೋಡಿ, ನಮ್ಮ ನೋಡಿ ಇವರು ನಮ್ಮ ಡ್ಯಾಡಿ ಅವಾಗ ಮದುವೆ ಟೈಮಲ್ಲಿ. ಮಿಕ್ಕಿದೆಲ್ಲಾನು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ತೋರಿಸ್ತೀನಿ ನೋಡಿ. ನಮ್ಮ ಅಪ್ಪ ಅಮ್ಮಂದು ಫೋಟೋ ಸೆಷನಾಗ ಅವಾಗಿಂದ ಫೋಟೋಗ್ರಾಫಿ ಈ ಥರ ಇತ್ತು, ಒಂಥರ ದೀಪದ ಥರ ಲೈಟ್ ಥರ ಹಾಕಿ ಒಂಥರ ಆಲ್ಬಮ್ ಥರ ಮಾಡ್ಕೊಳ್ತಿದ್ರು ಅವಾಗಿಂದ ಫೋಟೋಗ್ರಾಫಿ ಇದೆಲ್ಲನೂ. ಇವಾಗ ಏನು ಮಾಡಿಸಿಲ್ಲ ಅಂದರೆ, ಈಗಂದು ಫೋಟೋಗ್ರಾಫಿ ಥರಕ್ಕೆ ನಾವು ಮಾಡಿಸಿಲ್ಲ. ಹಳೆಯದಲ್ವಾ, 28 ಇಯರ್ಸ್ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಾಗ ಹೆಂಗೆ ತಕ್ಕಂಗೆ ಅವಾಗ ಅಷ್ಟು ಫೋಟೋಸ್ ತೆಗೆದಿದ್ದಾರೆ. ಮೈಸೂರಲ್ಲಿ ಬಂದ್ಬಿಟ್ಟು ಮದುವೆ ಆಗಿದ್ದು ನಮ್ಮ ಅಪ್ಪ ಅಮ್ಮಂದು. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನೋಡೋಕ್ಕೆ ಖುಷಿ ಒಂಥರ, ಅದರಲ್ಲೂ ನಮ್ಮ ಮಮ್ಮಿನಂತೂ ಸಖತ್ತು. ಇವಾಗಲೂ ಅವಾಗೂ ಸಖತ್ತು ಡಿಫ್ರೆನ್ಸ್ ಇದೆ ನಮ್ಮ ಮಮ್ಮಿಗೆ ಇವಾಗ, ಅಂದರೆ ಲುಕ್ ವೈಸು. ಇನ್ನು ನೋಡ್ಬೋದು ಏನೇನೋ ಶಾಸ್ತ್ರಗಳು ಎಲ್ಲ ಮಾಡಿದ್ದಾರೆ. Thank you.
ನೋಡಿ, ಇವರೇ ಇವರೇ ನಮ್ಮ ಅಜ್ಜಿ ತಾತ, ಅಂದರೆ ನಮ್ಮಮ್ಮಿ ಅವರ ಅಜ್ಜಿ ಮಮ್ಮಿ ಅವರ ಮಮ್ಮಿ ಇದಾರಲ್ವಾ, ಅವರ ಅಪ್ಪನೇ ನೋಡಿ ಮದುವೆ ಮಾಡಿರೋದು. ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರಲ್ವ ಆವಾಗಲೇ ನಮ್ಮಮ್ಮಿ. ಆವಾಗ ಇವ್ರು ಬಂದ್ಬಿಟ್ಟು ನಮ್ಮಪ್ಪ ಅವರ ಅಪ್ಪ ಅಮ್ಮ, ಅಂದರೆ ನಮ್ಮ ಅಜ್ಜಿ ತಾತ ನಮ್ಮ ಡ್ಯಾಡಿ ಕಡೆಯಿಂದ. ಫೋಟೋಸ್ಗಳು ಒಂದು ಸ್ವಲ್ಪ ಮದುವೆ ಆದಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ವ ಅದ್ರದ್ದು ಫೋಟೋಸ್ ಇದು ಮನೇಲಿ. ಅರ್ಧರ್ಧದಲ್ಲಿ ಆಲ್ಬಮ್ ತೋರಿಸ್ತಾ ಅರ್ಧರ್ಧದಲ್ಲಿ ಕ್ವಶನ್ಸ್ ಕೇಳ್ತೀನಿ ನಾವು ಅಮ್ಮಿಗೆ ನೋಡೋಣ ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನೊಂದು 5 ಕ್ವಶನ್ಸ್ ಅಷ್ಟೇ ನಾನೇ. ಸಿಂಪಲಾಗಿ ಅವ್ರದ್ರಲ್ಲಿ ಏನು ಇರಲ್ಲ ಅಲ್ವಾ, ಹಳೆಯದಾದರೆ ಹೊಸದಾಗಿ ಈಗ ಮದುವೆ ಆಗಿರೋರು ಅಥವಾ ಈಗಿನ ಜನ್ರೇಷನ್ ಅವ್ರು ಆಗಿದ್ರೆ ಒಂದಷ್ಟು ಕ್ವಶನ್ಸ್ ಇರುತ್ತೆ, ಎಲ್ಲಿ ಮೀಟ್ ಆಗಿದ್ರೆ ಆ ಥರ ಅದು ಇದು ಏನಾರು ಕ್ವಶನ್ಸ್ ಕೇಳ್ಬೋದು. ಬಟ್ ಇವರೆಲ್ಲ ಅವಾಗಲ್ವ, ಏನು ಅಷ್ಟು ಗ್ಯಾಪ್ನೂ ಇರೋದಿಲ್ಲ ಮತ್ತು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತಲೂ ಏನು ಇರೋದಿಲ್ಲ. ಸರಿ, ಇವಾಗ ಕೇಳೋಣ, ಈ ಕಡೆ ಬಾ ಅನ್ಸು, ಈ ಕಡೆ ಬಾ ಅನ್ಸುರು. ಫಸ್ಟ್ ಆಫ್ ಆಲು ಅಪ್ಪ ಹೆಂಗ್ ಸಿಕ್ತರು ನೀವು ಅಂದ್ರೆ ಹೆಂಗ್ ಅರೇಂಜ್ ಮ್ಯಾರೇಜ್? ನಂಗೆ ನೋಡ್ಕೊಂಡು ಜೋರಾಗಿ ಹೇಳ್ಬೇಕಲ್ಲಿ ಕೇಳಿಸಲ್ಲ ನಿಜ. ಅರೇಂಜ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅದು ಹೆಂಗೆ ಯಾರು ತೋರಿಸಿದಪ್ಪ ನನಗೆ ಗೊತ್ತಿರೋರೆ? ಹೆಂಗೆ ಗೊತ್ತಿರೋರು? ತಾತನ ಕಡೆಯಿಂದ ಗೊತ್ತು. ಅಂದರೆ ಯಾವ ತಾತ? ಯಾವ ತಾತ ಏನಾಯ್ತು? ಈ ಕಡೆ ಬಂದು ಅಮ್ಮನ ಅಪ್ಪ ಮತ್ತೆ ಇವರು ನಿಮ್ಮಪ್ಪನಪ್ಪ ಅಣ್ಣ ತಮ್ಮಂದಿರು. ಅಂದ್ರೆ ನಮ್ಮ ಮಮ್ಮಿ ಅವರ ಮಮ್ಮಿ ಇದಾರಲ್ವಾ, ನಮ್ಮ ಅಜ್ಜಿ ಅವರು ಅವರ ಅಪ್ಪನ, ನಮ್ಮ ಅಜ್ಜಿ ಅವರ ಅಪ್ಪ ಮತ್ತೆ ನಮ್ಮ ಅಪ್ಪನವ್ರ ಅಪ್ಪ ಇಬ್ರು ಅಣ್ಣ ತಮ್ಮಂದಿರು, ಹಂಗೆ ಲಿಂಕ್ ಆಗಿದ್ದು ಅಲ್ವಾ. ಅದಾದ್ಮೇಲೆ ಮದ್ವೆ ಯಾವ ಊರಲ್ಲಿ ಆಗಿದ್ದು? ಮೈಸೂರು. ಮೈಸೂರಲ್ಲೇ ಆಗಿದ್ದ? ಕೇಳ್ಪಟ್ಟರ್ ತಾನೆ ಆಗ್ಬೇಕು ನಿಮ್ದು ಊರಲ್ಲಿ ತಾನೆ? ಇವ್ರು ಮೈಸೂರಲ್ಲಿ ಕೇಳಿದ್ರು ಅದಕ್ಕೆ ಮೈಸೂರಲ್ಲಿ ಮಾಡ್ಕೊಡ್ತಾರೆ. ನಮ್ಮ ಅಪ್ಪ ಅಂದ್ರೆ ಹುಡುಗನ ಮನೆ ಕಡೆಯಲ್ಲಿ ಮೈಸೂರಲ್ಲೇ ಕೇಳಿದ್ರು ಮದ್ವೆ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಮದ್ವೆ ಮಾಡ್ಕೊಟ್ಟಿದ್ದು. ಯಾವ ಊರು ನಿಂದ? ಯಾವ ಊರು ಅಪ್ಪಂದ ಯಾವ ಊರು? ನಮ್ದು ಉಬ್ನಳ್ಳಿ. ಅವ್ರದ್ದು ಲೋಕನಳ್ಳಿ. ಅಂದ್ರೆ ಅಂದ್ರೆ ಅವ್ರ ಲೋಕನಳ್ಳಿಯಿಂದ ಬಂದು ಇಲ್ಲಿದ್ದಾರೆ ಅಷ್ಟೇ ಮೈಸೂರಲ್ಲಿ. ಆಮೇಲೆ ಯಾವ ಇಯರ್ ಅಲ್ಲಿ ಮದ್ವೆ ಆಗಿದ್ದು? 95. ಇಂಗ್ಲಿಷ್ ಅಲ್ಲಿ 1995 ಅಲ್ಲಿ ನಮ್ಮ ಅಪ್ಪ ಅಮ್ಮಂದು ಮದ್ವೆ ಆಗಿದ್ದು. ಅದಾದ್ಮೇಲೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಅರೇಂಜ್ ಮ್ಯಾರೇಜ್. ಅದಾದ್ಮೇಲೆ ಮದ್ವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಮಕ್ಕಳು ಅಂದ್ರೆ ತೃಪ್ತಿ ಹುಟ್ಟಿದ್ರು? ನಮ್ಮ ಅಕ್ಕ ಫಸ್ಟ್ ಮಗು ಎಷ್ಟು ವರ್ಷ ಕೊಟ್ಟಿದ್ರು ಅವಳು? ವರ್ಷದ ಮೇಲೆ 3 ತಿಂಗಳು. ವರ್ಷದ ಮೇಲೆ 3 ತಿಂಗಳಿಗೆ ನಮ್ಮ ಅಕ್ಕ ಹುಟ್ಟಿದ್ದು ತಾನೆ. ಅದ್ರಲ್ಲ ಇಷ್ಟೇ ಕ್ವಶನ್ಸ್, ಅವ್ರದ್ರಲ್ಲಿ ಏನು ಅಂತ ಇಂಟ್ರೆಸ್ಟಿಂಗ್ ಏನೂ ಇಲ್ಲ. ಮತ್ತೆ ಲವ್ ಮ್ಯಾರೇಜ್ ಆದ್ರೆ ಅದು ಇದು ಕ್ವಶನ್ಸ್ಗಳೆಲ್ಲ ಇರುತ್ತೆ, ಬಟ್ ಅವ್ರದ್ದು ಏನೂ ಇಲ್ಲ ಅಲ್ವಾ. ಅದಾದ್ಮೇಲೆ ಈಗ ಮದ್ವೆ ಆಗಿ ಎಷ್ಟು ವರ್ಷ ಆಗೈತೆ ಈ ತನಕ? 28 ವರ್ಷ. ಹಾಂ, 28 ವರ್ಷ ಆಗಿದೆ. ಮದ್ವೆ ಡೇಟ್ ಹೇಳಿಲ್ಲ, ಯಾವಾಗ ಯಾವ ಮಂತು? 22/6/1995 ಅಲ್ಲಿ ಮದ್ವೆ ಆಗಿತ್ತು ತಾನೆ. ಈಗ 28 ಇಯರ್ಸ್ ಆಗೈತಾ? ಹೆಂಗೈತೆ ಸಾಮ್ ಏನಂತಾರೆ ಅದಕ್ಕೆ? ಏನಂತಾರೆ ಅದಕ್ಕೆ ಸಾಂಸಾರಿಕ ಜೀವನ ಹೆಂಗೈತೆ ಈಗ? ಅದೆಲ್ಲ ನೀನು ಕೇಳ್ಬಾರ್ದು, ಸಾಕು ಮಾಡುವ. ಅಷ್ಟೇ ಹೇಳೋದಂತೆ. ಆಯ್ತು, ಚೆನ್ನಾಯ್ತೆ ತಾನೆ? ಚೆನ್ನಾಯ್ತಾ? ಚೆನ್ನಾಗಿಲ್ವಾ? ಇಲ್ಲಿ ನೋಡ್ಕೊಂಡು ಹೇಳೋ, ಚೆನ್ನಾಗಿದೆ ನೋಡಿ. ಅಷ್ಟೇ, ಸದ್ಯಕ್ಕೆ ಇಷ್ಟೇ ಸಾಕು. ಫಸ್ಟ್ ಆಫ್ ಆಲ್ ಅವ್ರು ಬರೋದೇ ಇಲ್ಲ ವೀಡಿಯೋಗೆ, ಹಂಗು ಹಿಂಗು ಮಾಡಿ ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಮುಂದೆ ಹೇಳಿ, ಯಾರೋ ಒಬ್ರು ಚಾಲೆಂಜ್ ಮಾಡಿ ನಿಮ್ಮ ಮಮ್ಮಿ ಜೊತೆ ಅಂತ ಹೇಳಿದ್ದೀರಾ ಏನಾರ? ನೋಡೋಣ, ಚಾಲೆಂಜ್ ಮಾಡ್ತೀಯಲ್ವ ನೆಕ್ಸ್ಟ್ ವೀಡಿಯೋದಲ್ಲಿ? ಇದಕ್ಕೆ ಯಾರೋ ಕಮೆಂಟ್ ಮಾಡೋ ನಿಮ್ಮ ಮಮ್ಮಿ ಜೊತೆ ವೀಡಿಯೋ ಮಾಡಿಸಿ ಚಾಲೆಂಜ್ ಮಾಡಿಸಿ ಅಂತ. ಮಾಡಿದ್ದೀನಲ್ಲ ಇವಾಗ? ಇದು ಚಾಲೆಂಜ್ ಅಲ್ಲ ಅಂದರೆ, ಜ್ಯೂಸು ಪಾನಿಪುರಿ ಇದು ಈ ಥರ ಚಾಲೆಂಜ್ಗಳು ಮಾಡಿ ನಿಮ್ಮ ಮಮ್ಮಿ ಜೊತೆ ಅಂತ ಹೇಳೋದು. ಮಾಡೋಣ, ಮಾಡ್ತಾರಂತೆ. ನೋಡೋಣ ಅದಕ್ಕೆ ಎಷ್ಟು ಟಿಪ್ಸ್ ಕೊಡಬೇಕೋ ನಾನು ಗೊತ್ತಿಲ್ಲ. ಇವಾಗಲೆಲ್ಲ ಕರ್ಕೊಂಬರೋಕ್ಕೆ ಸಖತ್ತು ಪಲ್ಟಿ ಎಲ್ಲ ಹೊಡೆದು ಕರ್ಕೊಂಡು ಬಂದಿದ್ದೀನಿ. ಒಪ್ಸೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪ್ ಸರ್ ಏನಂತ ಅಂದರೆ, ನನ್ನ ಅಕ್ಕ ಹುಟ್ಟಿರೋದು ಮಾತ್ರ ಕೇಳಿದೆ, ನಾನು ಹುಟ್ಟಿದ್ದು ಯಾವಾಗ ಅಂತ ಕೇಳಿಲ್ಲ. ಹೇಳಾಯ್ತೀವ ನಂತರ ನನಗೂ ನಮ್ಮ ಅಕ್ಕಂಗೂ ಏಜ್ ಎಲ್ಲ ಬಂದ್ಬಿಟ್ಟು 8 ಇಯರ್ಸು. ನಮ್ಮ ಅಕ್ಕ ಹುಟ್ಟಿ 8 ಇಯರ್ಸ್ ಆದಮೇಲೆ ನಾನು ಹುಟ್ಟಿರೋದು ತಾನೆ. ಅದು ನಾನು ಕ್ವಶನ್ ಕೇಳೋದೇ ಮರ್ತೋಗ್ಬಿಟ್ಟಿದ್ದೆ. ನಮ್ಮ ಅಮ್ಮನೇ ಕ್ಯಾಪ್ಸ್ ಅವರೇ, ನನ್ನ ಮಗಳಿಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.
ಏನು ಅದೇ ರೈಲಲ್ಲಿ ಬಂದೆ. ಓಕೆ ಫೈನ್, ಇದು ಒಂದು ಪುಟಾಣಿ ವ್ಲಾಗು, ನಮ್ಮ ಅಪ್ಪ ಅಮ್ಮಂದು ಮ್ಯಾರೇಜ್ ಆಲ್ಬಮ್ ವೀಡಿಯೋ ಆಗಿರುತ್ತೆ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ತನಕ ಅದರಲ್ಲಿ ಖುಷಿಯಾಗಿರಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮೇಡಮ್. ಬಾಯ್ ಬಾಯ್ ಬಾಯ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್.